ಜೂನ್ 13ನೇ ತಾರೀಕು ಸರ್ಕಾರಿ ನೌಕರರ ಸಂಘದ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ 3ನೇ ತಾರೀಕು ಕೊನೆ ದಿನಾಂಕವಾಗಿದ್ದು ಇವತ್ತು 1ನೇ ತಾರೀಕು ಸುಮಾರು 20-25 ಜನ 5 ಸ್ಥಾನಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಅಂದರೆ ಸರ್ಕಾರಿ ನೌಕರರ ಸಂಘ ಇನ್ನೂ ರಚನಾತ್ಮಕವಾಗಿ ಕಾರ್ಯಕ್ರಮ ಮಾಡಬೇಕು, ಅದೆಲ್ಲ ಒಂದು ಕಡೆ ಲೋಪ ಆಗಿದೆ ಅನ್ನೋ ದೃಷ್ಟಿಯಿಂದ ಇನ್ನೂ ಚೆನ್ನಾಗಿ ಕ್ರಿಯಾಶೀಲಕವಾಗಿ ನಾವು ಆಡಳಿತ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಅಭ್ಯರ್ಥಿಗಳು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಯಾರ ಆಸಕ್ತಿ ಇದೆ, ಸಂಘಟನೆಯಲ್ಲಿ ಯಾರಿಗೆ ಆಸಕ್ತಿ ಇದೆ, ಸಮಸ್ಯೆಗಳನ್ನು ಈಡೇರಿಸ್ತಕ್ಕಂಥವ್ರು, ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ನೌಕರ ಸಮಸ್ಯೆ ಆಗಿರ್ಬೋದು, ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥವ್ರನ್ನ ಗೆಲ್ಲಿಸೋ ದೃಷ್ಟಿಯಿಂದ ಒಂದು ಉತ್ತಮ ತಂಡವನ್ನು ರಚನೆ ಮಾಡಿ ತಾಲೂಕಿನಲ್ಲೇ ಒಂದು ಮಾದರಿ ಸಂಘವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟೊಂದು ಜನ ಸಂಘಟನೆಯಾಗಿ ಬಂದಿದ್ದಾರೆ. ಅವರ ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ಜನ ಬಂದಿದ್ದಾರೆ, ಅವರಿಗೆಲ್ಲ ನಾನು ಆಭಾರಿಯಾಗಿರ್ತೇನೆ. ಗೆಲ್ಲಿಸ್ತಕ್ಕಂಥ ಮತದಾರರು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊತೀನಿ. ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಇಡೀ ಜಿಗ್ನಿ ಹೋಬಳಿ ಒಮ್ಮತದ ಅಭ್ಯರ್ಥಿಯಾಗಿ ಲಕ್ಷ್ಮೀಪತಿಯಾದ ನನ್ನನ್ನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಲಕ್ಷ್ಮೀಕಾಂತ್ ಅವರು, ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ಶಂಕರನಾಯ್ಡ ಅವರು, ರಾಜ್ಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಲಿಂಗಮೂರ್ತಿ ಅವರು, ಮುಖ್ಯ ಶಿಕ್ಷಕರ ಪದವೀಧರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಮೂರ್ತಿ ಸರ್ ಅವರು, ಹಾಗೂ ನಮ್ಮ ರಂಗನಾಥ್ ಅವರು, ಎಲ್ಲ ಶಿಕ್ಷಕರು ಸೇರಿ ಜಿಗ್ನಿ ಹೋಬಳಿಯಿಂದ ಒಮ್ಮತದಾಗಿ ಅಭ್ಯರ್ಥಿಯನ್ನಾಗಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಾವು ಗೆದ್ದ ಮೇಲೆ ಎಲ್ಲ ಶಿಕ್ಷಕರು, ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರು ಸಹ ಭೇದ ಭಾವ ಇಲ್ಲದೆ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಈಗಲೂ ಸಹ ನಾನು ಸುಮಾರು 17 ವರ್ಷಗಳಿಂದ ನಮ್ಮ ಜಿಗ್ನಿ ಹೋಬಳಿ ಆಗಿರ್ಬೋದು, ತಾಲೂಕಿನಾದ್ಯಂತ ಎಲ್ಲ ಸಹ ನಾನು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಶಿಕ್ಷಕರಿಗೆ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಸಹ ಗೆದ್ದು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶಿಕ್ಷಕರು ಅವಕಾಶ ಮಾಡಿಕೊಡ್ತಾರೆ ಅಂತ ಆಶಿಸುತ್ತ ಕರ್ನಾಟಕ ರಾಜ್ಯ ನೌಕರ ಸಂಘಕ್ಕೆ 13ನೇ ತಾರೀಕು ನಡೀತಕ್ಕಂಥ ಒಂದು ಚುನಾವಣೆಗೆ ನಾಮಿನೇಷನ್ ಸಲ್ಲಿಸಿದ್ದೀನಿ. ನನಗೆ ಸಮಸ್ತ ಈ ಆನೇಕಲ್ನ ಎಲ್ಲ ಹೋಬಳಿಯ ಎಲ್ಲ ಗುರು ಬಳಗ, ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧುಗಳು ನನಗೆ ಸಹಕಾರಿಯಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಈ ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಮುಖ್ಯವಾಗಿ ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂಘ ಸಂಘಟನೆ ಹಾಗೂ ಇದರಲ್ಲಿ ಗುರುತಿಸ್ಕೊಳ್ತಕ್ಕಂಥ ಅವಶ್ಯಕತೆ ಏನಿದೆ, ಇವತ್ತಿನ ದಿವಸ 1/4/2006 ಈಚೆ ಕಡೆ ಸೇರಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ NPS ನ್ಯೂ ಪೆನ್ಷನ್ ಸ್ಕೀಮ್, ಸೊ ನಾನ್ ಪೆನ್ಷನ್ ಸ್ಕೀಮ್ ಅಂತಕ್ಕಂತಹ ಒಂದು ಸ್ಕೀಮ್ನ ಸರ್ಕಾರ ಸೊ ನಮಗೆ ಜಾರಿಗೊಳಿಸಿದೆ. ಇದರಿಂದ ಇವತ್ತಿನ ದಿವಸ ರಿಟೈರ್ಡ್ ಆಗ್ತಕ್ಕಂಥ ಹಾಗೂ ರಾಜ್ಯದಾದ್ಯಂತ ಸತ್ತಂತಹ 680 ನೌಕರರು ಸೊ ಅವ್ರ ಮನೆಗೆ ಕೇವಲ 1000 ರೂಪಾಯಿ ಅಷ್ಟನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಆತ್ಮೀಯರೇ, ಇವತ್ತಿನ ದಿವಸ ಏನಾರ ಒಂದು ತೊಂದರೆಗಳಾಗಿ ಸೊ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬ ಯಾರನ್ನ ಸತ್ತರೆ ಅವನಿಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಅಥವಾ ಬೆಂಗಳೂರಿನಲ್ಲಿ BBMP ಲಿಮಿಟ್ಸಲ್ಲಿ ಒಂದು ರಾಜಾ ಕಾಲುವೆಯಲ್ಲಿ ಕೊಚ್ಕೊಂಡು ಹೋದರೆ 3 ಲಕ್ಷ ರೂಪಾಯಿ ಕೊಡ್ತಾರೆ. ಅಷ್ಟಕ್ಕೂ ಹೀನಾಯವಾಗಿ ಸೊ ಸರ್ಕಾರಿ ನೌಕರನ್ನ ಬಳಸ್ಕೋತಾರೆ. ಇದರ ವಿರುದ್ಧವಾಗಿ ನಾವು ಕರ್ನಾಟಕ ರಾಜ್ಯ NPS ನೌಕರ ಸಂಘಟನೆಯಿಂದ ಸೊ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಇದು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮಗೆ ರಾಜ್ಯ ಸರ್ಕಾರಿ ನೌಕರರಾಗಿ ನಮಗೆ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳು ಸಿಕ್ಕಿಲ್ಲ, ಹಾಗೂ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಆತ್ಮೀಯರು ಕೂಡ ನಮ್ಮ ಜೊತೆಗಿದ್ದಾರೆ. C&R ರೂಲ್ ಪ್ರಾಬ್ಲಮ್ ಇದೆ, ಸೊ SSCA ಪ್ರಾಬ್ಲಮ್ ಇದೆ. ಸೊ ಈ ರೀತಿ ಎಲ್ಲ ಇದನ್ನು ಕೂಡ ನಾವು ಗಟ್ಟಿ ಧ್ವನಿಯಾಗಿ ಒಂದು ಯೂತ್ಸ್ಗೆ ಹಾಗೂ ಎಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ನಾಮಿನೇಷನ್ ಮಾಡಿದ್ದೀನಿ. ಜಿಗ್ನಿ ಹೋಬಳಿ ಕಡೆಯಿಂದ ಶ್ರೀಯುತ ಲಕ್ಷ್ಮೀಪತಿ ಅವರು ಅಭ್ಯರ್ಥಿಯಾಗಿ ಹೋಬಳಿಯ ಒಮ್ಮತದ ಅಭಿಪ್ರಾಯವನ್ನು ಪಡ್ಕೊಂಡು ಇವತ್ತಿನ ದಿವಸ ತಮ್ಮ ನಾಮನಿರ್ದೇಶನವನ್ನು ಮಾಡಿರ್ತಾರೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಅದರಲ್ಲೂ ಎಸ್ಪೆಷಲಿ ಆನೇಕಲ್ ತಾಲೂಕಿನಲ್ಲಿ ಜಿಗ್ನಿ ಹೋಬಳಿ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ನಡೀತಾ ಇದ್ರೂ ಕೂಡ, ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ರು ಕೂಡ ಹೋಬಳಿನ ಎಲ್ಲೋ ಒಂದು ಕಡೆ ತಾತ್ಸಾರಕ್ಕೀಡು ಮಾಡಿ ಮೂಲೆ ಗುಂಪು ಮಾಡಿದ್ದಾರೆ. ಆ ಹೋಬಳಿಗೆ ಒಳ್ಳೆಯ ಹೆಸರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂಚೂಣಿಗೆಯಾಗಿ ಸೇವಕನಾಗಿ ಲಕ್ಷ್ಮೀಪತಿ ಅವರು ಅಭ್ಯರ್ಥಿಯಾಗಿರಲಿಲ್ಲ, ಸೇವಕನಾಗಿ ಹೋಬಳಿಯ ಹೆಸರನ್ನು ಆನೇಕಲ್ ತಾಲೂಕಿನಲ್ಲಿ ಮುಂಚೂಣಿ ಸ್ಥಿತಿಗೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಹಾಗಾಗಿ ಆನೇಕಲ್ ತಾಲೂಕಿನ ಎಲ್ಲ ಶಿಕ್ಷಕರು, ಶಿಕ್ಷಕರ ಪ್ರತಿನಿಧಿಯಾಗಿ
ಶಿಕ್ಷಕರ ಪ್ರತಿನಿಧಿಯಾಗಿ ಅವರು ಕೋರ್ಕೊಳ್ಳೋದೊಂದೇ, ಆತನ ಸಾಮರ್ಥ್ಯಕ್ಕೆ ಶಕ್ತಿಯನ್ನು ತುಂಬಬೇಕು. ತುಂಬಿದ್ರೆ ಅವರಿಂದ ಆಗತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ಶಿಕ್ಷಕರ ಬೇಸಿಕ್ ನೀಡ್ಸ್ ಆಗಿದೆ, ಮೂಲಭೂತ ಅವಶ್ಯಕತೆ ಏನಿದೆ ಅದಾಗಿದೆ. ಆದರೆ ಇಲ್ಲಿ ಒಂದು ವಿಷಾದಕರವಾದಂಥ ಸಂಗತಿ ಏನಪ್ಪ ಅಂತಂದರೆ, ಹೋಬಳಿ ಲೆವೆಲಲ್ಲಿ ಇಂತಿಂಥವ್ರು ಅಭ್ಯರ್ಥಿಯಾಗಿ ನಿಂತ್ಕೋಬೇಕು ಅಂದಾಗ ಆತನ ಹೆಸರನ್ನು ಲಿಸ್ಟ್ನಿಂದ ತೆಗೆದುಹಾಕಿದ್ದು, ಮತ್ತೆ ಅಂತಿಮವಾಗಿ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತೇಳಿ ಆತನ ಹೆಸರನ್ನು ಮತ್ತೆ ಸೇರಿಸಿದ್ದಾರೆ. ಅದು ಕರೆಕ್ಟಾಗಿ ಆ ಒಂದು ಕಾಪಿಯನ್ನು ನೋಡಿದ್ರೆ ಇದು ನಿಜವಾಗ್ಲೂ ಒಂದು ಹೇಯ ಕೃತ್ಯ ಅಂತ ನನ್ನ ಭಾವನೆಯಾಗಿದೆ. ಹೋಬಳಿನಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಬೇಕು, ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಥರದ ಕಾರ್ಯಗಳನ್ನ ಮಾಡ್ತಾ ಇರೋದು. ಅದು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಅವರೇ ಶಿಕ್ಷಕ ಬಂಧುಗಳೇ ಈ ಥರ ಮಾಡ್ತಾರೆ ನಿಜವಾಗ್ಲೂ ಒಂದು ಹೇಳ್ಕೊಳ್ಳೋದಕ್ಕೆ ಅವಹೇಳನಕಾರಿ. ನಮ್ಮ ಹೋಬಳಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ. ವಸತಿಗಳು ಈಗಾಗಲೇ ಸುಮಾರು ಕಡೆ ಇದೆ. ಈಗ ಹರಪನಹಳ್ಳಿ ತಾವು ಒಂದು ಹೊಸ ವಸತಿ ನಿಲಯ ಸ್ಥಾಪನೆ ಮಾಡಬೇಕು ಅಂತ ಒಂದು ಸರಿ ಪ್ರಪೋಸಲ್ನ ಮತ್ತು ನಮ್ಮ ಹಿಂದಿನ ಬಿ ಇ ಒಗೂ ಮಾಡಿದ್ದಾರೆ. ಈ ಬಿ ಇ ಒಗೆ ನಾವು ಆ ವಸತಿ ಸೌಲಭ್ಯ ಮಾಡೋದಕ್ಕೆ ಅವ್ರಿಗೆ ಅನುವು ಮಾಡೋದಕ್ಕೆ ಅದಕ್ಕೆ ತಕ್ಕಂಥ ರೆಕಾರ್ಡ್ಗಳನ್ನೆಲ್ಲ ನಾವು ಹಂಚಿ ಮಡಗಿದ್ದೀವಿ. ಅವರಿಗೆ ವಸತಿ ಸೌಕರ್ಯ ಮಾಡೋದಕ್ಕೆ ನಾವು ಎಲ್ಲ ಶಿಕ್ಷಕರು ಇದು ಮಾಡಿಕೊಂಡು ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇವತ್ತಿನ ಇದರಲ್ಲಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮದು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಎಚ್ ಆರ್ ಎ ಬರ್ತಾ ಇಲ್ಲ. ಎಚ್ ಆರ್ ಎ ಬರೋದಕ್ಕೆ ನಾವು ಎಲ್ಲರೂ ಕೂಡ ಈಗ ಇರ್ತಕ್ಕಂಥ ಒಂದು ನಮ್ಮ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರನ್ನ ಒಟ್ಟುಗೂಡಿಸ್ಕೊಂಡು ನಾವು ಎಚ್ ಆರ್ ಎ ಬರೋದಕ್ಕೆ ಮಾಡ್ತೀವಿ. ಮತ್ತು ನಾವು ಒಂದು ಸ್ವಾಭಿಮಾನದ ದೃಷ್ಟಿಯಿಂದ ನಮ್ಮ ಜಿಗಣಿ ಹೋಬಳಿನಲ್ಲಿ ಒಬ್ಬರ ಒಂದೇ ಕ್ಯಾಂಡಿಡೇಟ್ ಹಾಕಬೇಕು, ಬೇರೆ ಯಾವ ಕ್ಯಾಂಡಿಡೇಟ್ನೂ ನಾವು ಹಾಕಬಾರ್ದು. ಯಾಕಂದ್ರೆ ಒಂದು ಕ್ಯಾಂಡಿಡೇಟ್ ನೆನೆಸ್ಬೇಕು ಮತ್ತು ಎಲ್ಲರನ್ನೂ ಕೂಡ ನಾವು ಸಹಕಾರ ತೆಗೆದುಕೊಂಡು ನಾವು ಗೆಲ್ಲೋ ದೃಷ್ಟಿಯಿಂದ ಇವತ್ತು ನಾವು ಏನು ಬೇಕೋ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಲಿಂಗಮೂರ್ತಿ ಆಗಿರ್ಬೋದು, ಎಲ್ಲ ಮುಖ್ಯ ಶಿಕ್ಷಕರು ಕೃಷ್ಣಪ್ಪ, ಮತ್ತು ನಮ್ಮ ರುದ್ರೇಶ್ ಆಗಿರ್ಬೋದು, ಶಂಕರ್ ನಾರಾಯಣ ಆಗಿರ್ಬೋದು, ರೆಡ್ಡಪ್ಪ, ಮತ್ತು ನಮ್ಮ ರಂಗನಾಥ್, ಎಲ್ಲರೂ ಕೂಡ ಒಟ್ಟುಗೂಡಿ ಈ ಒಂದು ಸರ್ಕಾರಿ ನೌಕರ ಪ್ರಾಮಾಣಿಕವಾಗಿ, ಮತ್ತು ನಮ್ಮ ಚಂದ್ರಕಲಾ ಹೇಳಬೇಕು ಅಂದರೆ, ಮತ್ತು ನಮ್ಮ ಗೋವಿಂದರಾಜು, ಚಂದ್ರಶೇಖರು ಇವರೆಲ್ಲರೂ ಕೂಡ ಒಟ್ಟುಗೂಡಿ, ಮತ್ತು ನಮ್ಮ ನಾಗರಾಜು ಶ್ರೀನಾಥ್ರವರು ಎಲ್ಲರೂ ಕೂಡ ಒಟ್ಟುಗೂಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಈ ಸಂಘನ ಯಶಸ್ವಿಯಾಗಿ ನಡೆಸ್ಕೊಂಡು ಗೆದ್ದ ಮೇಲೆ ನಡೆಸ್ಕೊಂಡು ಹೋಗೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಸಾದಿಕ್ ಅಹಮ್ಮದ್, ಶಿಕ್ಷಣ ಸಂಯೋಗ ಇರತಕ್ಕಂಥ ನಾನು ಸರ್ಕಾರಿ ನೌಕರರ ಚುನಾವಣೆಗೆ ಉಮೇದುವಾರಿಕೆಯನ್ನು ಪ್ರಾಥಮಿಕ ಶಾಲಾ ವಿಭಾಗದಿಂದ ಸಲ್ಲಿಸಿದ್ದೀನಿ. ಯುವಕರು ಈ ಒಂದು ನಮ್ಮ ಸರ್ಕಾರಿ ನೌಕರರಲ್ಲಿ ಯುವಕರು ಅಂತಕ್ಕಂಥವ್ರು ತುಂಬ ಇದ್ದಾರೆ. ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಹಲವಾರು ನಮ್ಮ ಸರ್ಕಾರಿ ನೌಕರರ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳಿಗೋಸ್ಕರ ಹೋರಾಡೋಕ್ಕೆ ಯುವಕರು ಎಲ್ಲರೂ ಸಹ ಸೇರಿ ನಾವು ಹೋರಾಟ ಮಾಡಿದಾಗ ಖಂಡಿತ ಜಯ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಎಲ್ಲ ನಮ್ಮ ಸಹಮಿತ್ರರು ಎಲ್ಲರೂ ಸಹ ನಮಗೊಂದು ಕೋಆಪ್ರೇಷನ್ನ ಕೊಟ್ಟು ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಅದೇ ರೀತಿ ಸಹಕಾರವನ್ನು ಕೊಡ್ತಾರೆ. ಆ ಸಹಕಾರದಿಂದ ನಾವು ಗೆದ್ದು ಬಂದು ನಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ಎಲ್ಲರಿಗೂ ಎಲ್ಲ ಶಿಕ್ಷಕರು ಅದರ ಜೊತೆಗೆ ನಮ್ಮ ಶಿಕ್ಷಕ ವೃಂದದವರು ಎಲ್ಲರೂ ಸಹ ನಮಗೆ ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಹಾಗೆ ಎಲ್ಲರೂ ನಮ್ಮ ಮಿತ್ರರು ನಮ್ಮ ಶಿಕ್ಷಕರೆಲ್ಲ ಇದ್ದೀರಾ, ತಮ್ಮೆಲ್ಲರ ಸಹಕಾರ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಮುಂದೆ ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. 2019-20 ಸಾಲಿನಲ್ಲಿ ಪ್ರೌಢಶಾಲಾ ಶಿಕ್ಷಕರ ವತಿಯಿಂದ ಸರ್ಕಾರಿ ನೌಕರರ ಸಂಘದ ಒಂದು ಸದಸ್ಯತ್ವಕ್ಕೆ ಒಂದು ಸ್ಪರ್ಧೆ ನಡೀತಿದೆ. ಇದರಲ್ಲಿ ಪಿ ಚಂದ್ರಶೇಖರ್, ಮಾಯಸಂದ್ರ ಪ್ರೌಢಶಾಲೆ ಶಿಕ್ಷಕನಾದ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಈ ಒಂದು ಸ್ಪರ್ಧೆಯ ಉದ್ದೇಶ ಏನಂದರೆ, ನಮ್ಮ ವರ್ಗಾವಣೆಯಲ್ಲಿನ ಲೋಪಗಳು, ಎನ್ ಪಿ ಎಸ್ನ ವಿರುದ್ಧದ ಹೋರಾಟ ಮತ್ತು ಶಿಕ್ಷಕರ ಸಮಸ್ಯೆಗಳು, ಎಚ್ ಆರ್ ಆಗಿರ್ಬೋದು, ಇವುಗಳ ಬಗ್ಗೆ ಹೋರಾಡೋದಕ್ಕೆ ಧ್ವನಿ ಎತ್ತಬೇಕಾಗಿದ್ರೆ ನಾವೆಲ್ಲ ಸಹ ಒಗ್ಗಟ್ಟಿನಿಂದ ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ಆ ಸ್ಪರ್ಧೆಯಲ್ಲಿ ವಿಜೇತನಾಗಿ ಬಂದು ನಮ್ಮ ಶಿಕ್ಷಕರ ಒಂದು ಪರವಾಗಿ ಖಂಡಿತವಾಗಿಯೂ ಕೆಲಸವನ್ನು ಮಾಡ್ತೇನೆ ಅಂತ ಈ ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ.